hi everyone welcome to my youtube channel in this video we are going to continue class 10 mathematics this is zen model paper key answers from 25 to 33 and this is the last set of uh, zen model paper that is set 5 so let us see the questions related to uh, set 5 that is 25th question is five we have to find the median for the given frequency distribution table so

ಪ್ಲಸ್ ಫೈವ್ ಸಿಕ್ಸ್ಟಿ ಅಲ್ಲಿಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ಔಟ್ ಮಾಡಾಯಿತು ಈಗ ಎನ್ ಬೈ ಟು ಫೈಂಡ್ಔಟ್ ಮಾಡೋಣ ಎನ್ ಬೈ ಟು ಈಸ್ ಈಕ್ವಲ್ ಟು ಸಿಕ್ಸ್ಟಿ ಡಿವೈಡೆಡ್ ಬೈ ಟು ಸೊ ಸಿಕ್ಸ್ಟಿ ಬೈ ಟು ಈಸ್ ತರ್ಟಿ ಈಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಾದ್ರು ತರ್ಟಿ ಇಲ್ಲ ಅದ್ರ ಬದಲು ತರ್ಟಿ ತ್ರೀಗೆ ರೌಂಡ್ ಆಫ್ ಮಾಡ್ಕೊಳ್ಳೋಣ ತರ್ಟಿ ತ್ರೀಗೆ ರೌಂಡ್ ಆಫ್ ಮಾಡಿದ್ರೆ ಲೋಯರ್ ಲಿಮಿಟು ಟ್ವೆಂಟಿ ನೆಕ್ಸ್ಟು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ತರ್ಟೀನ್ ನೆಕ್ಸ್ಟು ಫ್ರೀಕ್ವೆನ್ಸಿ ಟ್ವೆಂಟಿ size of the class interval is 10 now we have to find out the median so let us find out the median for this one so median is equal to l plus n by 2 minus cumulative frequency divided by frequency into h so median is equal to so l is 20 plus n by 2 is 30 minus cumulative frequency is 13 divided by frequency is 20 into size of the class interval is 10. So, median is equal to 20 plus 13, only 13 with 17 divided by 20 into 10. 10 ones are 10 twos. Are. So, median is equal to 20 plus ಆಫ್ ಆಫ್ ಸೆವೆಂಟೀನ್ ಸೆವೆಂಟೀನಲ್ಲಿ ಆಫ್ ಏಟ್ ಪಾಯಿಂಟ್ ಫೈವ್ ಸೊ ದೇರ್ ಫಾರ್ ಮೀಡಿಯನ್ ಈಸ್ ಈಕ್ವಲ್ ಟು ಟ್ವೆಂಟಿ ಪ್ಲಸ್ ಏಟ್ ಪಾಯಿಂಟ್ ಫೈವ್ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಸೊ ಇದಕ್ಕೆ ಒಂದು ಇಂಟರ್ನಲ್ ಚಾಯ್ಸ್ ಕ್ವೆಶನ್ ಇದೆ ದಟ್ ಈಸ್ ವಿ ಹ್ಯಾವ್ ಟು ಫೈಂಡ್ಔಟ್ ದ ಮೋಡ್ ಸೊ ಮೋಡನ್ನು ಕೂಡ ಈಗ ಫೈಂಡ್ ಔಟ್ ಮಾಡೋಣ ಸೊ ಕೊಟ್ಟಿರೋಂತಹ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ಗೆ ಸೊ ನಾವು ಮೋಡನ್ನು ಫೈಂಡ್ಔಟ್ ಮಾಡೋಣ ಸೊ ಮೋಡನ್ನು ಫೈಂಡ್ಔಟ್ ಮಾಡೋದಕ್ಕೆ ಫಸ್ಟು ಐಯೆಸ್ಟ್ ಫ್ರೀಕ್ವೆನ್ಸಿ ಏನಿದೆ ಅಂತ ನೋಡೋಣ ಸೊ ಐಯೆಸ್ಟ್ ಫ್ರೀಕ್ವೆನ್ಸಿ ಟ್ವೆಂಟಿ ತ್ರೀ ಇದೆ ಸೊ ಟ್ವೆಂಟಿ ತ್ರೀಗೆ ರೌಂಡ್ ಆಫ್ ಮಾಡ್ಕೊಳ್ಳೋಣ ಇದು ಎಫ್ ನಾಟು ಇದು ಎಫ್ ಒನ್ನು ಇದು ಎಫ್ ಟು ಸೊ ಎಫ್ ನಾಟ್ ಈಸ್ ಈಕ್ವಲ್ ಟು ಟೆನ್ ಎಫ್ ಒನ್ ಈಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಎಫ್ ಟು ಈಸ್ ಈಕ್ವಲ್ ಟು ಟ್ವೆಂಟಿ ಒನ್ ಲೋಯರ್ ಲಿಮಿಟ್ ಈಸ್ ಈಕ್ವಲ್ ಟು ಟ್ವೆಲ್ ಸೈಜ್ ಆಫ್ ದ ಕ್ಲಾಸ್ ಇಂಟ್ರವಲ್ ಈಸ್ ತ್ರೀ ಫೋರ್ ತ್ರೀ ಫೋರ್ ಫೈವ್ ದಟ್ ಈಸ್ ತ್ರೀ

so mode is equal to 12 plus 13 divided by even to subtract moderate, it will be 15 into 3 3 ones are 3 fives so it will be 3 ones are 3 fives so mode is equal to 12 plus 13 five in the divide minor so that is 5 twos are 10 point ಇನ್ನು ತ್ರೀ ಮಿಕ್ತು ತರ್ಟಿ ಫೈ ಸಿಕ್ಸ್ ತರ್ಟಿ ಸೊ ಮೋಡ್ ಈಸ್ ಈಕ್ವಲ್ ಟು ಸೊ ಟ್ವೆಲ್ ಪ್ಲಸ್ ಟು ಪಾಯಿಂಟ್ ಸಿಕ್ಸ್ ಈಸ್ ಈಕ್ವಲ್ ಟು ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಮೋಡ್ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ದಟ್ ಈಸ್ ಸೊ ವಿ ಹ್ಯಾವ್ ಟು ಡ್ರಾ ದ ಲೆಸ್ ದ್ಯಾನ್ ಟೈಪ್ ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ ನೋ ನೀಡ್ ಟು ಡೂ ಎನಿ ಕ್ಯಾಲ್ಕುಲೇಷನ್ ಸೊ ಟ್ವೆಂಟಿ ಸೆವೆಂತ್ ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯ್ಯಾಂಗಲ್ಸು ನೆಕ್ಸ್ಟ್ ಟ್ವೆಂಟಿ ಏಯ್ತ್ ಕ್ವೆಶನ್ಗೆ ಬರೋಣ

सो एक्सक्वयर् मलटिप्लेक् थ्री एक्स क्यूबर थ्री एक्स एक्सक्वयर्ंटू थ्री एक्स थ्री एक्स क्यूब माइनस इंटू प्लस माइनस एक्स इंटू थ्री एक्स बी थ्री एक्स स्क्वे प्लस टू थ्री इजा बिकम सिक्स प्लस बिकम मैनस मैनस बिकम प्लस प्लस बिकम माइनस सो एरू कैंसल आना उद् मैनस एक्स स्क्वेर इन प्लस सेवन एक्स प्लस सिक्स एक्स थर्टीन एक्स दु मैनस्टू ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಹಾಗಾದರೆ ಮಲ್ಟಿಪ್ಲೈ ಬೈ ಒನ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಎಕ್ಸ್ ಸ್ಕ್ವೇರ್ ದೆನ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಎಕ್ಸ್ ದೆನ್ ಪ್ಲ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಆ ಟು ಸೊ ಇಲ್ಲಿ ಸೆವೆನ್ ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ ಇಸ್ ಬರೀ ಎಕ್ಸ್ ಮಾತ್ರ ಇಟ್ ಈಸ್ ನಾಟ್ ತರ್ಟೀನ್ ಎಕ್ಸ್ ಇಟ್ ಈಸ್ ಎಕ್ಸ್ ಸೊ ಹಾಗಾದರೆ ಇಲ್ಲಿ ಮೈನಸ್ ಬಿಕಮ್ ಪ್ಲಸ್ ಪ್ಲಸ್ ಬಿಕಮ್ ಮೈನಸ್ ಮೈನಸ್ ಬಿಕಮ್ ಪ್ಲಸ್ ಸೊ ಎವ್ರಿಥಿಂಗ್ ವಿಲ್ ಗೆಟ್ ಕ್ಯಾನ್ಸಲ್ ರಿಮೈಂಡರ್ ಝೀರೋ ಸೊ ರಿಮೈಂಡರ್ ಝೀರೋ ಬಂದಿರೋದ್ರಿಂದ ಇಲ್ಲಿ ಏನು ಆ್ಯಡ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ನೋ ನೀಡ್ ಟು ಆ್ಯಡ್ ಎನಿಥಿಂಗ್ ಅದರೊಳಗಡೆ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ ಇಫ್ ಆಲ್ಫಾ ಬೀಟಾ ಆರ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ Such that alpha square plus beta square is equal to 24. Find the value of k. So let us solve this question. So Kutran hai internal choice question for this question. So yen koti the equation number P of X. So kx square plus, uh, 4x plus 4 on the thare. So a x square plus bx plus c. ಸೊ ಎ ಇಸ್ ಈಕ್ವಲ್ ಟು ಕೆ ಬಿ ಇಸ್ ಈಕ್ವಲ್ ಟು ಫೋರ್ ಸಿ ಇಸ್ ಈಕ್ವಲ್ ಟು ಫೋರ್ ಈಗ ಅವರೇ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ದಟ್ ಈಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ಕೊಟ್ಟಿದ್ದಾರೆ ಫಸ್ಟ್ ನಾವೀಗ ಆಲ್ಫಾ ಪ್ಲಸ್ ಬಿಟಾ ಮಾಡ್ಕೊಳ್ಳೋಣ ಆಲ್ಫಾ ಪ್ಲಸ್ ಬಿಟಾ ಇಸ್ B ಟು ಮೈನಸ್ ಬಿ ಬೈ ಎಸ್ ಟು ಮೈನಸ್ ಬಿ ಅಂದರೆ ಫೋರ್ ಎ ಅಂದರೆ ಕೆ ಅಲ್ಲಿಗೆ ಆಲ್ಫಾ ಪ್ಲಸ್ ಬಿಟಾ ಇಸ್ ಟು ಮೈನಸ್ ಫೋರ್ ಬೈ ಕೆ ಬಂತು ಇನ್ ಆಲ್ಫಾ ಬಿಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಸಿ ಅಂದರೆ ಫೋರು ಎ ಅಂದರೆ ಕೆ ಅಲ್ಲಿಗೆ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಫೋರ್ ಬೈ ಕೆ ಆಯಿತು ಈಗ ಅವ್ರ ಅವನೇ ಕೊಟ್ಟಿದ್ದಾನೆ ಕ್ವೆಶನಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದೇನೆ ಸೊ ಆಲ್ಫಾ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ನಾವು ಈಗ ಬರ್ಕೋಬೋದು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ ಟೂ ಆಲ್ಫಾ ಬೀಟಾ ಅಂತ ಬರ್ಕೋಬೋದು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಟೂ ಆಲ್ಫಾ ಮೈನಸ್ ಟು ಆಲ್ಫಾ ಬಿಟಾನ ಇಲ್ಲಿ ಪ್ಲಸ್ ಟೂ ಬೀಟಾ ಬರುತ್ತೆ ಅದು ಅದು ಕ್ಯಾನ್ಸಲ್ ಆದರೆ ಇನ್ನು ಉಳಿಯೋದು ಆಲ್ಫಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಅಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಈಗೂ ಬರೀಬೋದು ಏನಂತ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ ಟು ಆಲ್ಫಾ ಬೀಟಾ ಆಲ್ಫಾ ಪ್ಲಸ್ ಬೀಟಾ ಗೊತ್ತಿದೆ ವ್ಯಾಲ್ಯೂ ಮೈನಸ್ ಫೋರ್ ಬೈ ಕೆ ಹೋಲ್ ಸ್ಕ್ವೇರ್ ಮೈನಸ್ ಟೂ ಇಂಟು ಆಲ್ಫಾ ಬೀಟಾ ಅಂದರೆ ಗೊತ್ತಿದೆ ಫೋರ್ ಬೈ ಕೆ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಅಲ್ಲಿಗೆ ಮೈನಸ್ ಫೋರ್ ಅಂದರೆ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಕೆ ಸ್ಕ್ವೇರ್ ಮೈನಸ್ ಟು ಫೋರ್ ಝೈಟ್ ಬೈ ಕೆ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಸೊ ಈಗ ಇಲ್ಲಿ ನ ಎಲ್ ಸಿ ಎಮ್ ತೆಕ್ಕ ಇಫ್ ಐ ಟಿ ಕೆ ಎಲ್ ಸಿ ಎಮ್ ಸಾರಿ ಕೆ ಸ್ಕ್ವೇರ್ ಎಲ್ ಸಿ ಎಮ್ನ ತೆಕ್ಕೊಂಡ್ರೆ ಇಲ್ಲಿ ಎಲ್ ಸಿ ಎಮ್ ಬರ್ಕೊಂಡ್ರೆ ಕೆ ಸ್ಕ್ವೇರ್ ಕ್ವಿಕ್ ಕೆ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ಸಿಕ್ಸ್ಟೀನ್ ಮಿಕ್ತು ಮೈನಸ್ ಇಲ್ಲಿ ಇಫೈ ರೈಟ್ ಎಲ್ ಸಿ ಎಮ್ ಬರ್ಕೊಂಡ್ರೆ ಕೆ ಸ್ಕ್ವೇರ್ ಕೆ ಕೆ ಕ್ಯಾನ್ಸಲ್ ಆಗುತ್ತೆ ಇನ್ನು ಏಟ್ ಕೆ ಮಿಕ್ತು ವಿಚ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಸೊ ಇದನ್ನು ಈಗೇ ಬರ್ಕೊಳ್ಳೋಣ ಸೊ ಈ ಕೆ ಸ್ಕ್ವೇರ್ ನಿಲ್ಲಿ ತಮ್ಮ ಟ್ವೆಂಟಿ ಫೋರ್ ಕೆ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಮೈನಸ್ ಎಯ್ಟ್ ಕೆ ಸೊ ಟ್ವೆಂಟಿ ಫೋರ್ ಕೆ ಸ್ಕ್ವೇರ್ ಪ್ಲಸ್ ಮೈನಸ್ ಏಟ್ ಕೆ ಈ ಕಡೆ ಬಂದರೆ ಪ್ಲಸ್ ಏಟ್ ಕೆ ಪ್ಲಸ್ ಸಿಕ್ಸ್ಟೀನ್ ಈ ಕಡೆ ಬಂದರೆ ಮೈನಸ್ ಸಿಕ್ಸ್ಟೀನ್ ವಿಚ್ ಇಸ್ ಈಕ್ವಲ್ ಟು ಝೀರೋ ಕಂಪ್ಲೀಟಾಗಿ ಏಯ್ಟಿಂತ ಡಿವೈಡ್ ಮಾಡಿದ್ರೆ ಏಯ್ಟ್ ತ್ರೀ ಝಾ ಟ್ವೆಂಟಿ ಫೋರ್ ಕೆ ಸ್ಕ್ವೇರ್ ಏಯ್ಟ್ ಒನ್ ಝಾ ಏಯ್ಟ್ ಕೆ ಮೈನಸ್ ಏಯ್ಟ್ ಟೂ ಝಾ ಸಿಕ್ಸ್ಟೀನ್ ಯಾವುದೋ ಎರಡು ನಂಬರ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ತ್ರೂ ತ್ರೀ ಟೂ ಝ ಸಿಕ್ಸ್ ಬರಬೇಕು ಅದೇ ಎರಡು ನಂಬರ್ನ ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಸೊ ಒನ್ ಬರಬೇಕು ಹಾಗಾದ್ರೆ ತ್ರೀ ಕೆ ಸ್ಕ್ವೇರ್ ಪ್ಲಸ್ ತ್ರೀ ಕೆ ಮೈನಸ್ ಟೂ ಕೆ ಮೈನಸ್ ಟೂ ಈಸ್ ಈಕ್ವಲ್ ಟು ಝೀರೋ ಸೊ ಇವೆರಡು ಇವೆರಡು ಒಂದು ಪೇರ್ ಮಾಡಿದ್ರೆ ತ್ರೀ ಕೆ ಕಾಮನ್ ತೆಕ್ಕೊಂಡ್ರೆ ಉಳಿದಿದ್ದು ಕೆ ಪ್ಲಸ್ ಒನ್ ಇಲ್ಲಿ ಮೈನಸ್ ಟೂ ಕೆ ಕಾಮನ್ ತೆಕ್ಕೊಂಡು ಅಲ್ಲ ಟೂ ಕಾಮನ್ ತೆಕ್ಕೊಂಡ್ರೆ ಉಳಿದಿದ್ದು ಕೆ ಪ್ಲಸ್ ಒನ್ ವಿಚ್ ಈಸ್ ಈಕ್ವಲ್ ಟು ಝೀರೋ ಸೊ ಎರಡರಲ್ಲೂ ಕಾಮನ್ ಕೆ ಪ್ಲಸ್ ಒನ್ ಸೊ ಕೆ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಕೆ ಇಸ್ ಈಕ್ವಲ್ ಟು ಮೈನಸ್ ಒನ್ ಇನ್ನು ಉಳಿದಿದ್ದು ತ್ರೀ ಕೆ ಮೈನಸ್ ಟು ಇಸ್ ಈಕ್ವಲ್ ಟು ಝೀರೋ ತ್ರೀ ಕೆ ಈಸ್ ಈಕ್ವಲ್ ಟು ಮೈನಸ್ ಟು ಆ ಕಡೆ ಹೋದರೆ ಪ್ಲಸ್ ಟು ಆಯಿತು ಸೊ ಕೆ ಇಸ್ ಈಕ್ವಲ್ ಟು ಟೂ ಬೈ ತ್ರೀ

ಮನಿ ವಿತ್ ಲೆ ಲೆಟ್ ಮನಿ ವಿತ್ ಎ ಸೊ ಎತ್ತಿರ ಎಷ್ಟಿದೆಯಪ್ಪ ಅಂದ್ರೆ ರುಪೀಸ್ ಎಕ್ಸ್ ಇದೆ ಅಂತ ತಗೋಣ ಲೆಟ್ ಮನಿ ವಿತ್ ಬಿ ಸೊ ಬಿ ಹತ್ರ ಎಷ್ಟಿದೆ ಮನಿ ಸೊ ಅವನ ಹತ್ರ ರುಪೀಸ್ ವೈ ಇದೆ ಅಂತ ತಗೋಣ ಈಗ ಮೊದಲನೇ ಕಂಡೀಷನ್ಗೆ ಬರೋಣ ಇಫ್ ಎ ಗಿವ್ಸ್ ತರ್ಟಿ ಟು ಬಿ ಸೊ ಎ ಏನು ಮಾಡ್ತಾನೆ ತನ್ನ ಹತ್ರ ಇದ್ದಂತಹ ಎಕ್ಸ್ ರೂಪಾಯಿನಲ್ಲಿ ತರ್ಟಿ ರುಪೀಸ್ನ ಬಿ ಗೆ ಕೊಡ್ತಾನೆ ಹಾಗಾದರೆ ಅವನು ಬಿ ಗೆ ಕೊಡ್ತಾಯಿರೋದ್ರಿಂದ ಇಲ್ಲಿ ಅವನ ಹತ್ರ ಇದ್ದಿದ್ದು ಎಕ್ಸು ಅವನು ತರ್ಟಿ ರುಪೀಸ್ ಕೊಡ್ತಾ ಇದ್ದಾನೆ ಅಂದರೆ ಅವನ ಹತ್ರ ಇನ್ನು ಉಳಿಯೋದು ಎಕ್ಸ್ ಮೈನಸ್ ತರ್ಟಿ ರುಪೀಸ್ ಉಳಿಯುತ್ತೆ ಇದು ಎ ನೆಕ್ಸ್ಟು ಅದೇ ಥರ ಮುಂದುವರೆದ್ರೆ ದೆನ್ ಬಿ ವಿಲ್ ಹ್ಯಾವ್ ಟು ವೈಸ್ ದ ಮನಿ ಲೆಫ್ಟ್ ವಿತ್ ಎ ಸೊ ಈಗ ಬಿ ಹತ್ರ ಫಸ್ಟು ವೈ ರುಪೀಸ್ ಇತ್ತು ಯಾವಾಗ ಎ ಇವನಿಗೆ ಎಕ್ ತರ್ಟಿ ರುಪೀಸ್ ಕೊಡ್ತಾನೋ ಹಾಗಾದರೆ ಮೊದಲು ಬಿ ಹತ್ರ ವೈ ಇತ್ತು ಏನಿಂದ ಮೂವತ್ತು ರೂಪಾಯಿ ಇಸ್ಕಂಡ ಇಸ್ಕಂಡದ್ರಿಂದ ಪ್ಲಸ್ ಸಾಕಂತ ಇದ್ದೀನಿ ಪ್ಲಸ್ ತರ್ಟಿ ಈ ಕಂಡೀಷನ್ ಏನು ಹೇಳ್ತಾನೆ ಅಂದರೆ ಇವನು ಇವನಿಗೆ ಮೂವತ್ತು ರೂಪಾಯಿ ಕೊಟ್ಟಾದ ಮೇಲೆ ಇವನತ್ರ ಇವನ ಹತ್ರ ಎಷ್ಟು ಅಮೌಂಟ್ ಇದೆಯೋ ಅದಕ್ಕಿನ್ನ ಎರಡು ಪಟ್ಟು ಅಮೌಂಟು ಇವನ ಹತ್ರ ಇರುತ್ತೆ ಎ ಬಿ ವಿಲ್ ಹಾವ್ ದ ಟ್ವೈಸ್ ದ ಮನಿ ಲೆಫ್ಟ್ ವಿತ್ ಎ ಇವನ ಹತ್ರ ಎಷ್ಟಿರುತ್ತೋ ಅದಕ್ಕಿನ್ನ ಎರಡರಷ್ಟು ದುಡ್ಡು ಇವನ ಹತ್ರ ಇರುತ್ತೆ ಸೊ ಅದನ್ನು ಈಗ ಈಕ್ವೇಷನ್ನ ಬರ್ಕೊಳ್ಳೋಣ ಸೊ ಏನಪ್ಪ ಅದು ಅಂದರೆ ದ ಮನಿ ವಿತ್ ಬಿ ಅಂದರೆ ವೈ ಪ್ಲಸ್ ತರ್ಟಿ ಈಸ್ ಟ್ವೈಸ್ ದ ಮನಿ ವಿತ್ ಎ ಟ್ವೈಸ್ ದ ಮನಿ ವಿತ್ ವಿ ಎ ಅಂದರೆ ಎಷ್ಟು ಟೂ ಇಂಟು ಎಕ್ಸ್ ಮೈನಸ್ ತರ್ಟಿ ಅಲ್ಲಿಗೆ ವೈ ಪ್ಲಸ್ ತರ್ಟಿ ಈಸ್ ಈಕ್ವಲ್ ಟು ಟೂ ಇಂಟು ಎಕ್ಸ್ ಟೂ ಎಕ್ಸ್ ಮೈನಸ್ ಟು ತರ್ಟಿ ಇಸ್ ಅ ಸಿಕ್ಸ್ಟಿ ಸೊ ಟೂ ಎಕ್ಸ್ ಪ್ಲಸ್ ವೈ ಈ ಕಡೆ ಬಂದರೆ ಮೈನಸ್ ವೈ ಇಸ್ ಈಕ್ವಲ್ ಟು ಥರ್ಟಿ ಮೈನಸ್ ಸಿಕ್ಸ್ಟಿ ಆ ಕಡೆ ಹೋದರೆ ಪ್ಲಸ್ ಸಿಕ್ಸ್ಟಿ ಆಯಿತು ಸೊ ಟೂ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ತರ್ಟಿ ಪ್ಲಸ್ ಸಿಕ್ಸ್ಟಿ ನೈಂಟಿ ಈಕ್ವೇಶನ್ ಒನ್ ಅಲ್ಲಿಗೆ ಒಂದು ಇಕ್ವೇಶನ್ ಮಾಡಿಕೊಂಡು ನೆಕ್ಸ್ಟ್ ಎರಡನೇ ಈಕ್ವೇಶನ್ಗೆ ಬರೋಣ ಎರಡನೇ ಈಕ್ವೇಶನ್ ಮತ್ತೆ ಇನ್ನೊಂದು ಕಂಡೀಷನ್ ನೋಡೋಣ ಬಟ್ ಇಫ್ ಬಿ ಗೀವ್ಸ್ ರುಪೀಸ್ ಟೆನ್ ಟು ಎ ಸೊ ಬಿ ಏನು ಮಾಡ್ತಾನೆ ಸೊ ಬಿ ಏನು ಮಾಡ್ತಾನೆ ತನ್ನ ಹತ್ರ ಇರೋಂತಹ ದುಡ್ನಲ್ಲಿ ಹತ್ತು ರೂಪಾಯಿ ಹೇಗೆ ಕೊಡ್ತಾನೆ ಹಾಗಾದ್ರೆ ಹೇಗೆ ಇದ್ದಾನೆ ಅಂದರೆ ಮೈನಸ್ ಮಾಡ್ಕೋಬೇಕು ಅವನ ಹತ್ರ ಇದ್ದಿದ್ದು ವೈ ರುಪೀಸು ಹತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಅಂದರೆ ವೈ ಮೈನಸ್ ಟೆನ್ ಆಯಿತು ನೆಕ್ಸ್ಟು ಎ ಏನು ಮಾಡ್ತಾನೆ ಎ ಹತ್ರ ಇದ್ದಿದ್ದು ಎಕ್ಸು ಇವನ ಹತ್ರ ಹತ್ತು ರೂಪಾಯಿ ಇಸ್ಕೊಂಡ್ರೆ ಎಕ್ಸ್ ಪ್ಲಸ್ ಟೆನ್ ಆಯಿತು ಈ ಕಂಡೀಷನ್ ಏನು ಹೇಳ್ತಾನೆ ಇಫ್ ಬಿ ಗಿವ್ಸ್ ರುಪೀಸ್ ಟೆನ್ ಟು ಎ

ಈಗ ನೀವು ಅಬ್ಸರ್ವ್ ಮಾಡಿ ಈಕ್ವೇಷನ್ ಒನ್ನಲ್ಲಿ ಟೂ ಎಕ್ಸ್ ಇದೆ ಈಕ್ವೇಷನ್ ಟೂನಲ್ಲಿ ಬರೀ ಎಕ್ಸ್ ಇದೆ ಹಾಗಾದರೆ ಈಕ್ವೇಶನ್ ಟೂನ ಕಂಪ್ಲೀಟಾಗಿ ಟೂ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಟೂ ಇಂಟು ಎಕ್ಸ್ ಟೂ ಎಕ್ಸ್ ಮೈನಸ್ ಟು ತ್ರೀ ಇಸ್ ಆ ಸಿಕ್ಸ್ ವೈ ಈಸ್ ಈಕ್ವಲ್ ಟು ಟೂ ಫಾರ್ಟಿ ಇಸ್ ಆ ಏಯ್ಟಿ ನೆಕ್ಸ್ಟ್ ಈಕ್ವೇಶನ್ ಒನ್ ಬರ್ಕೊಳ್ಳೋಣ ಟೂ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ನೈಂಟಿ ಸೊ ಇಲ್ಲಿ ಪ್ಲಸ್ ಬಿಕಮ್ ಮೈನಸ್ ಮೈನಸ್ ಬಿಕಮ್ ಪ್ಲಸ್ ಪ್ಲಸ್ ಬಿಕಮ್ ಮೈನಸ್ ಸೊ ಪ್ಲಸ್ ಟೂ ಎಕ್ಸ್ ಮೈನಸ್ ಟು ಎಕ್ಸು ಕ್ಯಾನ್ಸಲ್ ಆಯಿತು ಮೈನಸ್ ಸಿಕ್ಸ್ ಎಕ್ಸ್ ಎಕ್ಸಲ್ಲಿ ಒನ್ ವೈ ಹೋದರೆ ಮೈನಸ್ ಫೈವ್ ವೈ ಈಸ್ ಈಕ್ವಲ್ ಟು ಮೈನಸ್ ಏಯ್ಟಿ ಮೈನಸ್ ಸೆವೆ ನೈಂಟಿ ಈಸ್ ಮೈನಸ್ ಒನ್ ಸೆವೆಂಟಿ ಸೊ ದಟ್ ಈಸ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಇನ್ನು ಉಳ್ದಂಥದ್ದು ಏನು ಅಂತ ನೋಡೋದಾದರೆ ವ ದಟ್ ಈಸ್ ಫೈವ್ ವೈ ಈಸ್ ಈಕ್ವಲ್ ಟು ಒನ್ ಸೆವೆಂಟಿ ಸೊ ಅದನ್ನು ಇಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ ಸೊ ಫೈವ್ ವೈ ಈಸ್ ಈಕ್ವಲ್ ಟು ಒನ್ ಸೆವೆಂಟಿ

ವೈನ ಬಿ ಹತ್ರ ಇರುವಂತಹ ಅಮೌಂಟ್ ಅಂತ ತಗೊಂಡಿದ್ದೀವಿ ಹಾಗಾದ್ರೆ ಎ ಹತ್ರ ಅರವತ್ತೆರಡು ರೂಪಾಯಿ ಇದ್ದರೆ ಬಿ ಹತ್ರ ಮೂವತ್ನಾಲ್ಕು ರೂಪಾಯಿ ಇರುತ್ತೆ ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಕ್ವಶನ್ ಇನ್ನು ಇದರೊಳಗೆ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ ಸೊ ಲೆಟ್ ಆಸ್ ಸಾಲ್ವ್ ದಟ್ ಇಂಟರ್ನಲ್ ಚಾಯ್ಸ್ ಕ್ವೆಶನ್ ಆಲ್ಸೋ ಆ ಇಂಟರ್ನಲ್ ಚಾಯ್ಸ್ ಕ್ವೆಶನ್ ಏನಿದೆಯಪ್ಪ ಅಂದರೆ ದ ನ್ಯೂಮರೇಟರ್ ಆಫ್ ಎ ಫ್ರಾಕ್ಷನ್ ಈಸ್ ಒನ್ ಲೆಸ್ ದ್ಯಾನ್ ದ ಡಿನಾಮಿನೇಟರ್ ಸೊ ನ್ಯೂಮರೇಟರ್ ಆಫ್ ಎ ಫ್ರಾಕ್ಷನ್ ಈಸ್ ಒನ್ ಲೆಸ್ ದ್ಯಾನ್ ದ ಡಿನೇಟರ್

ನ್ಯೂಮರೇಟರು ಡಿನಾಮಿನೇಟ್ರಿ ಡಿನಾಮಿನೇಟರ್ ಎಷ್ಟು ಇದೆಯೋ ಅದಕ್ಕಿಂತ ಒಂದು ಕಡಿಮೆ ಸೊ ಅಲ್ಲಿಗೆ ಫಸ್ಟ್ ಸೆಂಟೆನ್ಸ್ ಇದೆ ದ ನ್ಯೂಮರೇಟರ್ ಆಫ್ ಎ ಫ್ರಾಕ್ಷನ್ ದ ನ್ಯೂಮರೇಟರ್ ಆಫ್ ಎ ಫ್ರಾಕ್ಷನ್ ಈಸ್ ಒನ್ ಲೆಸ್ ದ್ಯಾನ್ ದ ಡಿನಾಮಿನೇಟರ್ ಸೊ ಡಿನಾಮಿನೇಟರ್ ಬಿ ಎಕ್ಸ್ ಆ್ಯಂಡ್ ನ್ಯೂಮರೇಟರ್ ಬಿ ಎಕ್ಸ್ ಮೈನಸ್ ಒನ್ ಈ ಕಂಡೀಷನ್ಗೆ ಬರೋಣ ಇಫ್ ತ್ರೀ ಈಸ್ ಆ್ಯಡೆಡ್ ಟು ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸೊ ನ್ಯೂಮರೇಟರ್ಗೂ ತ್ರೀ ಆ್ಯಡ್ ಮಾಡಿ ಡಿನಾಮಿನೇಟರ್ಗೂ ತ್ರೀ ಆ್ಯಡ್ ಮಾಡಿದ್ರೆ ದ ಫ್ರಾಕ್ಷನ್ ಫ್ರಾಕ್ಷನ್ ಅಂದರೆ ಯಾವುದು ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಸೊ ಇನ್ಕ್ರೀಸ್ ಆಗುತ್ತೆ ಎಷ್ಟರಿಂದ ಇಟ್ ಈಸ್ ಇನ್ಕ್ರೀಸಸ್ ಬೈ ತ್ರೀ ಬೈ ಟ್ವೆಂಟಿ ಏಟ್ ಸೊ ಇದು ಕಂಡೀಷನ್ ಏನು ಎಕ್ಸ್ ಮೈನಸ್ ಈಗ ನ್ಯೂಮರೇಟ್ರು ಡಿನಾಮಿನೇಟರ್ಗೆ ಎರಡು ತ್ರೀ ಆ್ಯಡ್ ಮಾಡಿದ್ರೆ ಸೊ ಫ್ರಾಕ್ಷನ್ ತ್ರೀ ಬೈ ಟ್ವೆಂಟಿ ಏಟ್ ಅಷ್ಟು ಇನ್ಕ್ರೀಸ್ ಆಗುತ್ತೆ ಸೊ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ ಡಿನಾಮಿನೇಟ್ರು ಎಕ್ಸ್ ಇರಲಿ ನ್ಯೂಮರೇಟ್ರು ಎಕ್ಸ್ ಮೈನಸ್ ಒನ್ ಆಗಿರುತ್ತೆ ನ್ಯೂಮರೇಟ್ರ್ ಡಿನಾಮಿನೇಟ್ರಿಗೆ ಎರಡಕ್ಕೂ ತ್ರೀ ಆ್ಯಡ್ ಮಾಡಿದ್ರೆ ಫ್ರ್ಯಾಕ್ಷನ್ನು ತ್ರೀ ಬೈ ಟ್ವೆಂಟಿ ಏಯ್ಟ್ ಅಷ್ಟು ಇನ್ಕ್ರೀಸ್ ಆಗುತ್ತೆ ಹಾಗಾದರೆ ಇಲ್ಲಿ ಎಕ್ಸ್ ಪ್ಲಸ್ ಮೈನಸ್ ಒನ್ ಪ್ಲಸ್ ತ್ರೀ ಈಸ್ ಪ್ಲಸ್ ಟು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಪ್ಲಸ್ ತ್ರೀ ಬೈ ಟ್ವೆಂಟಿ ಏಯ್ಟ್ ಸೊ ಈಗ ಇದನ್ನು ಈ ಕಡೆ ಶಿಫ್ಟ್ ಮಾಡಿಕೊಳ್ಳಿ ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ತ್ರೀ ಇದಂದರೆ ಮೈನಸ್ ಎಕ್ಸ್ ಮೈನಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಬೈ ಟ್ವೆಂಟಿ ಏಟ್ ಸೊ ಎಲ್ ಸಿ ಎಮ್ ತಿಕ್ಕೋಣ ಸೊ ಎಕ್ಸ್ ಇಂಟು ಎಕ್ಸ್ ಮೈನಸ್ ತ್ರೀ ಡಿನಾಮಿನೇಟರ್ ಇಟ್ ಸೆಲ್ಫ್ ಈಸ್ ದ ಎಲ್ ಸಿ ಎಮ್ ಯಾಕಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನ ಇಲ್ಲಿಗೆ ತರ್ತೀನಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಇದು ಇಲ್ಲಿಗೆ ತರ್ತೀನಿ ಮೈನಸ್ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ इज ईक्वल टू थ्री बै ट्वेंटी एट सोईगा एक्स इंटू एक्स विल बिकम एक्स स्क्वेर एक्स इंटू टू बिकम टू एक्स माइनस एक्स इंटू एक्स विल बिकम एक्स स्क्वेयेर एक्स इंटू थ्री विल बिकम थ्री एक्स माइनस वन इंटू एक्स इज माइनस वन एक्स माइनस वन थ्री इज आ थ्री डिवैडेड एक्स इंटू एक्स एक्स स्क्वेर एक्स इंटू थ्री थ्री एक्स विच इज ईक्वल टू थ्री बै ट्वेंटी एट सो एक्स स्क्वे प्लस टू एक्स मैनस एक्स स्क्वे मैनस इंटू प्लस मैन अलग थ्री एक्सली वन एक्सरे टू एक्स आगो अलगे प्लस टू एक्स विल मैन टू एक्स दट विल मैनस थ्री सो डवैड बै डक्वे प्लस थ्री एक्स विच इजल टू थ्री बै ट्वेंटी एट सो प्लस एक्स स्क्वे मैनस एक्स स्क्वे कैनसल आ ಪ್ಲಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಕ್ಯಾನ್ಸಲ್ ಆಯಿತು ಇಲ್ಲಿ ಈ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಇದು ಪ್ಲಸ್ ಆಯಿತು ಈ ತ್ರೀ ಮತ್ತು ಈ ತ್ರೀ ಕ್ಯಾನ್ಸಲ್ ಆಯಿತು ಹಾಗಾದ್ರೆ ಉಳಿದಿದ್ದು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಏಟ್ ಸೊ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಏಟ್ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ಏಟ್ ಬಿಕಮ್ ಮೈನಸ್ ಟ್ವೆಂಟಿ ಏಯ್ಟ್ ವಿಚ್ ಇಸ್ ಈಕ್ವಲ್ ಟು ಝೀರೋ ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಂಟಿ ಏಯ್ಟ್ ಬರಬೇಕು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ತ್ರೀ ಬರಬೇಕು ಒಂದು ಸೆವೆನ್ ಎಕ್ಸು ಇನ್ನೊಂದು ಫೋರ್ ಎಕ್ಸು ಮೈನಸ್ ಟ್ವೆಂಟಿ ಏಯ್ಟ್ ಇಸ್ ಈಕ್ವಲ್ ಟು ಝೀರೋ ಸೊ ಎರಡರಲ್ಲಿ ಎಕ್ಸ್ ಕಾಮನ್ ತೆಕ್ಕೊಂಡ್ರೆ ಎಕ್ಸ್ ಪ್ಲಸ್ ಸೆವೆನ್ ಮಿಕ್ತು ಮೈನಸ್ ಫೋರ್ ಕಾಮನ್ ತೆಕ್ಕೊಂಡ್ರೆ ಎಕ್ಸ್ ಪ್ಲಸ್ ಸೆವೆನ್ ಮಿಕ್ತು ವಿಚ್ ಈಸ್ ಈಕ್ವಲ್ ಟು ಝೀರೋ ಎರಡರಲ್ಲೂ ಕಾಮನ್ನು ಎಕ್ಸ್ ಪ್ಲಸ್ ಸೆವೆನ್ ಇನ್ನು ಉಳಿದಿದ್ದು ಎಕ್ಸ್ ಮೈನಸ್ ಫೋರ್ ವಿಚ್ ಇಸ್ ಈಕ್ವಲ್ ಟು ಝೀರೋ So x minus four is equal to zero. So x is equal to four. Agar x and re, you know, so x and re denominator. So denominator is equal to x, which is equal to four. Agar what is numerator? Numerator is x minus one, which is equal to four minus one, which is equal to three. Therefore, fraction is equal to numerator by denominator.

ನೋಡಿ ಎರಡು ಸ್ಕ್ವೇರ್ ಇದೆ ಒಂದು ಎ ಬಿ ಸಿ ಡಿ ಇನ್ನೊಂದು ಪಿ ಕ್ಯೂ ಆರ್ ಎಸ್ ಈಚ್ ಸೈಡ್ ಆಫ್ ಎ ಬಿ ಸಿ ಡಿ ಮೆಜರ್ಸ್ ಎ ಆ್ಯಂಡ್ ಈಚ್ ಸೈಡ್ ಆಫ್ ಪಿ ಕ್ಯೂ ಆರ್ ಎಸ್ ಸ್ಕ್ವೇರ್ ಮೆಜರ್ಸ್ ಬಿ ಅವ್ರೇನು ಕೊಟ್ಟಿದ್ದಾರೆ ಇವೆರಡರ ಏರಿಯಾದ ಡಿಫ್ರೆನ್ಸು ಇಟ್ ವಿಲ್ ಬಿ ಈಕ್ ಸಾರಿ ಏರಿಯಾದ ಸಮ್ಮು ಇಟ್ ವಿಲ್ ಬಿ ಈಕ್ವಲ್ ಟು ಫೋರ್ ಸಿಕ್ಸ್ಟಿ ಏಟ್ ಹಾಗಾದ್ರೆ ಇದರ ಏರಿಯಾ ಎ ಸ್ಕ್ವೇರ್ ಇದರ ಪೆರಿಮೀಟರ್ ಫೋರ್ ಎ ಇದರ ಏರಿಯಾ ಬಿ ಸ್ಕ್ವೇರ್ ಇದರ ಪೆರಿಮೀಟರ್ ಫೋರ್ ಬಿ ಹಾಗಾದರೆ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ನ ಆ್ಯಡ್ ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು ಫೋರ್ ಸಿಕ್ಸ್ಟಿ ಏಟ್ ಪೆರಿಮೀಟರ್ನ ಡಿಫ್ರೆನ್ಸ್ ಮಾಡಿದ್ರೆ ಫೋರ್ ಎ ಮೈನಸ್ ಫೋರ್ ಬಿ ವಿಚ್ ವಿಲ್ ಬಿ ಈಕ್ವಲ್ ಟು ಟ್ವೆಂಟಿ ಫೋರ್ ಸೊ ಫೋರ್ ಕಾಮನ್ ತೆಕ್ಕೊಂಡ್ರೆ ಎ ಮೈನಸ್ ಬಿ ಮಿಕ್ತು ವಿಚ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಒನ್ಝಾ ಸಿಕ್ಸ ಅಲ್ಲಿಗೆ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಸಿಕ್ಸ್ ಎ ಎಸ್ ಈಕ್ವಲ್ ಟು ಇದು ಆ ಕಡೆ ಬಂದರೆ ಬಿ ಪ್ಲಸ್ ಸಿಕ್ಸ್ ಆಯಿತು ಹಾಗಾದರೆ ಎಲ್ಲಿ ಎ ಬರುತ್ತೋ ಅಲ್ಲಿ ಬಿ ಪ್ಲಸ್ ಸಿಕ್ಸ್ನ ಸಬ್ಸ್ಟಿಟ್ಯೂಷನ್ ಮಾಡೋಣ ಹಾಗಾದ್ರೆ ಫಸ್ಟ್ ಒನ್ ತಗೊಳ್ಳಿ ಏನದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಫೋರ್ ಸಿಕ್ಸ್ಟಿ ಏಯ್ಟ್ ಎ ಅಂದರೆ ಸಿಕ್ಸ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎ ಜಾಗದಲ್ಲಿ ಸಿಕ್ಸ್ ಪ್ಲಸ್ ಬಿ ಏಕೆಂದರೆ ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ ಸಿಕ್ಸ್ ಅಥವಾ ಸಿಕ್ಸ್ ಪ್ಲಸ್ ಬಿ ಬಿ ಪ್ಲಸ್ ಸಿಕ್ಸ್ ಅಂತಲೇ ಮಾಡ್ಕೊಳ್ಳೋಣ ವಿಚ್ ಈಸ್ ಈಕ್ವಲ್ ಟು ಫೋರ್ ಸಿಕ್ಸ್ಟಿ ಏಯ್ಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ plus b square and 6 square which is equal to 36 plus 2 6 are 12 b plus b square which is equal to 468. So b square plus b square 2 b square plus 12 b plus 36 minus 468 is equal to 0. So 12 b square plus uh, sorry 2 b square plus 12 b ಸೊ ಏಯ್ಟ್ ಮೈ ಅವೆರಡ್ರಲ್ಲಿ ದೊಡ್ಡದು ಫೋರ್ ಸಿಕ್ಸ್ಟಿ ಏಯ್ಟ್ ಹಾಗಾದರೆ ಮೈನಸ್ ಏಯ್ಟಲ್ಲಿ ಸಿಕ್ಸ್ ಹೋದರೆ ಟೂ ಸಿಕ್ಸಲ್ಲಿ ತ್ರೀ ಹೋದರೆ ತ್ರೀ ಇನ್ನು ಮೈನಸ್ ಫೋರ್ ತರ್ಟಿ ಟು ವಿಚ್ ಈಸ್ ಈಕ್ವಲ್ ಟು ಝೀರೋ ಸೊ ಕಂಪ್ಲೀಟಾಗಿ ಟೂ ಇಂದ ಡಿವೈಡ್ ಮಾಡಿದ್ರೆ ಬಿ ಸ್ಕ್ವೇರ್ ಟೂ ಸಿಕ್ಸ್ ಆ ಟ್ವೆಲ್ ಟು ಟೂ ಝಾ ಝು ಒನ್ ಝಾ ಟು ಸಿಕ್ಸ್ ಝಾ ವಿಚ್ ಈಸ್ ಈಕ್ವಲ್ ಟು ಝೀರೋ ಸೊ ಮಲ್ಟಿಪ್ಲೈ ಮಾಡಿದ್ರೆ ಟೂ ಸಿಕ್ಸ್ಟೀನ್ ಬರಬೇಕು ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಸಿಕ್ಸ್ ಬರಬೇಕು ಸೊ ಬಿ ಸ್ಕ್ವೇರ್ ಪ್ಲಸ್ ಏಯ್ಟೀನ್ ಬಿ ಮೈನಸ್ ಟ್ವೆಲ್ ಬಿ

ಸ್ಕ್ವಯರ್ ಅಂತ ತೊಗೊತೀವಿ ಅದರಿಂದ ಮೈ ನೆಗೆಟಿವ್ ಇರೋ ಹಾಗಿಲ್ಲ ಸೊ ಬಿ ಈಸ್ ಈಕ್ವಲ್ ಟು ಟ್ವೆಲ್ ಬಂತು ಹಾಗಾದರೆ ಎ ಎಸ್ ಈಕ್ವಲ್ ಟು ಬಿ ಪ್ಲಸ್ ಸಿಕ್ಸ್ ಸೊ ಎ ಈಸ್ ಈಕ್ವಲ್ ಟು ಟ್ವೆಲ್ ಪ್ಲಸ್ ಸಿಕ್ಸ್ ಸೊ ಎ ಈಸ್ ಈಕ್ವಲ್ ಟು ಟ್ವೆಲ್ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಏಯ್ಟೀನ್ ಹಾಗಾದರೆ ಈಚ್ ಸೈಡ್ ಆಫ್ ಎ ಬಿ ಸಿ ಡಿ ವಿಲ್ ಮೆಷರ್ಸ್ ಏಯ್ಟೀನ್ ಮೀಟರ್ ಆ್ಯಂಡ್ ಈಚ್ ಸೈಡ್ ಆಫ್ ಪಿ ಕ್ಯೂ ಆರ್ ಎಸ್ ಸ್ಕ್ವೇರ್ ವಿಲ್ ಮೆಷರ್ಸ್ ಟ್ವೆಲ್ ಮೀಟರ್ ಸೊ ಈಚ್ each side of square ABC abcd 18 meter and each side of uh, pqrs square is 12 meter hmm. ee we'll find out madkobeku the internal choice question is. a train covers a distance of 90 km uh, at a uniform speed at speed has been 15 km per hour more it would have taken 30 minutes less for the journey find the original speed of the train

ಡಿಸ್ಟೆನ್ಸ್ ಬೈ ಟೈಮಿಗೆ ಬರೋಣ ಟೈಮ್ ಈಸ್ ಈಕ್ವಲ್ ಟು ಸೊ ಈಗ ನೈಂಟಿ ಕಿಲೋಮೀಟ್ರ್ ಹೋಗಬೇಕು ಯಾವ ಸ್ಪೀಡಲ್ಲಿ ಎಕ್ಸ್ ಕಿಲೋಮೀಟ್ರ್ ಸೊ ಆದರೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ನೈಂಟಿ ಕಿಲೋಮೀಟ್ರನ್ನ ಎಕ್ಸ್ ಕಿಲೋಮೀಟ್ರ್ ಪ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಆದರೆ ಟೈಮ್ ಎಷ್ಟು ತೊಗೊಂಡುತ್ತೆ ನೈಂಟಿ ಬೈ ಎಕ್ಸ್ ಅವರ್ನಷ್ಟು ತೊಗೊಳ್ಳುತ್ತೆ ಸೊ ಈಗ ಹೋಗಬೇಕಾಗಿರೋದು ನೈಂಟಿ ಕಿಲೋಮೀಟರೇ ಬಟ್ ಈಗ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳತ್ತೆ ಇನ್ಸ್ಟೆಡ್ ಆಫ್ ಎಕ್ಸ್ ನಾವು ಇಟ್ ಈಸ್ ಟ್ರಾವೆಲಿಂಗ್ ಅಟ್ ಎ ಸ್ಪೀಡ್ ಆಫ್ ಎಕ್ಸ್ ಪ್ಲಸ್ ಫಿಫ್ಟೀನ್ ಕಿಲೋಮೀಟರ್ ಪರ್ ಅವರ್ ಹಾಗಾರೆ ಇಲ್ಲಿ ಸ್ಪೀಡು ಜಾಸ್ತಿ ಆದಮೇಲೆ ಟೈಮ್ ಕಡಿಮೆ ತಗೋಬೇಕು ಇಲ್ಲಿ ಸ್ಪೀಡ್ ಕಡಿಮೆ ಇರೋದ್ರಿಂದ ಟೈಮ್ ಜಾಸ್ತಿ ತಗೊಳತ್ತೆ ಹಾಗಾರೆ ಟೈಮ್ ಜಾಸ್ತಿ ತೊಗೊಳೋದು ಫಸ್ಟ್ ಬರ್ಕೊಂಡು ಇವೆರಡರ ಡಿಫ್ರೆನ್ಸಿನ ಟೈಮಿನ ಡಿಫ್ರೆನ್ಸ್ ಎಷ್ಟವರಪ್ಪ ಅಂದರೆ ಇಟ್ ಈಸ್ ಈಕ್ವಲ್ ಟು ತರ್ಟಿ ಮಿನಿಟ್ಸ್ ಅಂತಾನೆ ಔಟ್ ಆಫ್ ಸಿಕ್ಸ್ಟಿ ಮಿನಿಟ್ಸ್ ಸೊ ತರ್ಟಿ ಮಿನಿಟ್ಸ್ ಅಂತ ಕೊಟ್ಟಿಯೇನೆ ನಾವು ತರ್ಟಿ ಬೈ ಸಿಕ್ಸ್ಟಿ ಮಾಡ್ಕೊಳ್ಳೋಣ ಸೊ ತರ್ಟಿ ಒನ್ ಸಹ ತರ್ಟಿ ಟೂ ಸೊ ಅಲ್ಲಿಗೆ ನೈಂಟಿ ಬೈ ಎಕ್ಸ್ ಮೈನಸ್ ನೈಂಟಿ ಬೈ ಎಕ್ಸ್ ಪ್ಲಸ್ ಫಿಫ್ಟೀನ್ ಇಸ್ ಈಕ್ವಲ್ ಟು ಒನ್ ಬೈ ಟು ಸೊ ಡಿನಾಮಿನೇಟರು ಎಲ್ ಸಿ ಎಮ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫಿಫ್ಟೀನ್ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೈಂಟಿ ಇಂಟು ಎಕ್ಸ್ ಪ್ಲಸ್ ಫಿಫ್ಟೀನ್ ಮೈನಸ್ ನೈಂಟಿ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಒನ್ ಬೈ ಟು ಸೊ ನೈಂಟಿ ಎಕ್ಸ್ ಪ್ಲಸ್ फिफ्टी नई फिफ्टी नईनजा वन थर्टी फै अलगे थ्री फिफ्टी मैनस् नयटी एक्सवैड बै एक्स इंटू एक्स एक्स स्क्वे एक्स इंटू फिफ्टी फिफ्टीन एक्स विच इजू वन बै टू प्लस नईटी एक्स मैनस नयटी एक्स क्रास् एक्स प्लस फिफ्टीन एक्स वन साक्स प्लस फिफ्टीन एक्स इजल टू थौसं थ्री फिफ्टी इंटू टू एक्स स्क्वे

ಸೊ ಇದನ್ನು ಫ್ಯಾಕ್ಟ್ರೈಸ್ ಮಾಡಿದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿಕ್ಸ್ಟಿ ಎಕ್ಸ್ ಮೈನಸ್ ಫಾರ್ಟಿ ಫೈವ್ ಎಕ್ಸ್ ಮೈನಸ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಝೀರೋ ಸಿಕ್ಸ್ಟೀನಲ್ಲಿ ಫಾರ್ಟಿ ಫೈವ್ ಹೋದರೆ ಫಿಫ್ಟೀನು ಸಿಕ್ಸ್ಟಿ ಫಾರ್ಟಿ ಫೈಝ್ಝ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇವೆರಡು ಒಂದು ಪೇರ್ ಮಾಡಿ ಇವೆರಡು ಒಂದು ಪೇರ್ ಮಾಡಿ ಎಕ್ಸ್ ಕಾಮನ್ ತೆಕ್ಕೊಂಡ್ರೆ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಮೈನಸ್ ಫಾರ್ಟಿ ಫೈವ್ ಕಾಮನ್ ತೆಕ್ಕೊಂಡ್ರೆ ಎಕ್ಸ್ ಪ್ಲಸ್ ಸಿಕ್ಸ್ಟಿ ವಿಚ್ ಈಸ್ ಈಕ್ವಲ್ ಟು ಝೀರೋ ಸೊ ಎಕ್ಸ್ ಮೈನಸ್ ಫಾರ್ಟಿ ಫೈವ್ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಟಿ ಫೈವ್ ಯಾಕೆಂದರೆ ಇದನ್ನು ಪ್ಲಸ್ನ ಈಕ್ವೇಟ್ ಮಾಡೋರು ಜೀರೋ ಮೈನಸ್ ಬರುತ್ತೆ ಎಕ್ಸ್ ಅಂದರೆ ಒರ್ಜಿನಲ್ ಸ್ಪೀಡ್ನ ತೊಗೊಂಡಿದ್ದೀನಿ ಸೊ ಅದರಿಂದ ದೇರ್ ಫಾರ್ ದ ಒರ್ಜಿನಲ್ ಸ್ಪೀಡ್ ಆಫ್ ದ ಟ್ರೈನ್ ಈಸ್ ಫಾರ್ಟಿ ಫೈ ಕಿಲೋಮೀಟರ್ ಪರ್ ಅವರ್ ಸೊ ದಿಸ್ ಈಸ್ ದ ಒರ್ಜಿನಲ್ ಸ್ಪೀಡ್ ಆಫ್ ದ ಟ್ರೈನ್ ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಒರ್ಜಿನಲ್ ಸ್ಪೀಡ್ ಇನ್ನು ನೆಕ್ಸ್ಟು ತರ್ಟಿ ಫಸ್ಟ್ ಕ್ವಶನಿಗೆ ಬರೋಣ ಇಲ್ಲೂ ಕೂಡ ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಇದೆ ಸೊ ತರ್ಟಿ ಫಸ್ಟ್ ಕ್ವಶನ್ನು

ಕೋಸಿಕ್ ನೈಂಟಿ ಮೈನಸ್ ಫಿಫ್ಟಿ ಫೈವ್ ಅಂತ ಬರೆಯೋಣ ಡಿವೈಡೆಡ್ ಬೈ ನೋಡಿ ಟ್ಯಾನ್ ಫೈವ್ ಮತ್ತು ಟ್ಯಾನ್ ಏಯ್ಟಿ ಫೈವ್ನ ಒಂದು ಮಾಡ್ಕೊತೀನಿ ಸೊ ಟ್ಯಾನ್ ಫೋ ಟ್ಯಾನ್ ಫೈವ್ ಇಂಟು ಟ್ಯಾನ್ ಏಯ್ಟಿ ಫೈವ್ನ ನೈಂಟಿ ಮೈನಸ್ ಫೈವ್ ಅಂತ ಬರಿತೀನಿ ಇನ್ನು ಟ್ಯಾನ್ ಟ್ವೆಂಟಿ ಫೈವ್ನ ಹಾಗೆ ಇಟ್ಕೊಂಡು ಟ್ಯಾನ್ ಸಿಕ್ಸ್ಟಿ ಫೈವ್ನ ಟ್ಯಾನ್ ನೈಂಟಿ ಮೈನಸ್ ಟ್ವೆಂಟಿ ಫೈವ್ ಅಂತ ಬರಿತೀನಿ

टैन फार्टी फै सारी टैन फैन नई कार्ट फैंटू टैन नईटी मैनस्ीटा इस कार्ट तीटा अलग कारट थीट अरे फै इंटू टैन ट्वेंटी फै कैन रिटर्न एस वन बै कार्ट ट्वेंटी फै रेसिप्रोकलू इंटू टैन नईटी मैनस थीट इस कार्ट तीटा अलग कारट् थीट ट्वेंवेंटी फैव फिफ्टी फै सी फिफ्टी फै सई सैन ट्वेंटी सैन ट्वेंटी कैनसल वन मि ಸೊ ಇವೆರಡು ಕ್ಯಾನ್ಸಲ್ ಆಯ್ತು ಇವೆರಡು ಕ್ಯಾನ್ಸಲ್ ಆಯ್ತು ಇವೆರಡು ಕ್ಯಾನ್ಸಲ್ ಆಯ್ತು ಇದಿಷ್ಟು ಇಷ್ಟು ಸೇರ್ಸ್ ಒನ್ ಮಿಕ್ತು ಅಲ್ಲಿಗೆ ಟೋಟಲ್ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟು ಸೊ ಇದರೊಳಗಡೆ ಇನ್ನೊಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ ಅದನ್ನು ಸಾಲ್ವ್ ಮಾಡಣ ದ ಆಂಗಲ್ಸ್ ಆಫ್ ದ ಡಿಪ್ರೆಷನ್ಸ್ ಆಫ್ ದ ಟೂ ಬೋಟ್ಸ್ ಆನ್ ರಿವರ್ ರಿವರ್ ಫ್ರಮ್ ದ ಟಾಪ್ ಆಫ್ ಎ ಟ್ರೀ ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಆರ್ ತರ್ಟಿ ಡಿಗ್ರಿ ಅಂಡ್ ಸಿಕ್ಸ್ಟಿ ಡಿಗ್ರಿ

ಈ ಡಿ ಪೊಸಿಷನಲ್ಲಿರುವ ಬೋಟ್ಗೂ ಸಿ ಪೊಸಿಷನ್ನಲ್ಲಿರುವಂತಹ ಬೋಟ್ಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸಿ ಆ್ಯಂಡ್ ಡಿ ಸೊ ಇದಕ್ಕೆ ನಾನು ಮೊದಲು ಏನು ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ ಇದನ್ನು ಎಕ್ಸ್ ಅಂತ ತಗೊಳ್ಳೋಣ ಈ ಡಿಸ್ಟೆನ್ಸನ್ನು ನೆಕ್ಸ್ಟು ಈ ಡಿಸ್ಟೆನ್ಸನ್ನು ವೈ ಅಂತ ತಗೊಳ್ಳೋಣ ಹಾಗಾದರೆ ನಾನು ಎರಡು ಟ್ರಯಾಂಗಲ್ ತಗೊತೀನಿ ಒಂದು ಮೊದಲನೇದಾಗಿ ಇದು ಎ ಎ ಬಿ ಸಿ ಈ ಟ್ರಯಾಂಗಲ್ ಫಸ್ಟ್ ತೊಗೊತೀನಿ ಸೊ ಅಸ್ ಟೇಕ್ ದ ಟ್ರಯಾಂಗಲ್ ಎ ಬಿ ಸಿ ಫಸ್ಟ್ ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ ಸೊ ನೋಡಿ ಇಲ್ಲಿ ಇದು ತೀಟ ಆದರೆ ಇದು ಆಪೋಸಿಟು ಇದು ಅಡ್ಜಾಸೆಂಟು ಹಾಗಾದರೆ ಟ್ಯಾನ್ ತೀಟ ಅಂದರೆ ಸಿಕ್ಸ್ಟಿ ಇಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ ತರ್ಟಿ ದೆನ್ ಅಡ್ಜಾಸೆಂಟ್ ಅಂದರೆ ವೈ ಟ್ಯಾನ್ ಸಿಕ್ಸ್ಟಿ ಅಂದರೆ ರೂಡ್ ತ್ರೀ ಇಸ್ ಈಕ್ವಲ್ ಟು ತರ್ಟಿ ಬೈ ವೈ ಹಾಗಾದರೆ ವೈ ಇಸ್ ಈಕ್ವಲ್ ಟು ತರ್ಟಿ ಡಿವೈಡೆಡ್ ಬೈ ರೂಟ್ ತ್ರೀ ಇದನ್ನು ಒನ್ ಅಂತ ಕರೆಯೋಣ ಈಗ ಇನ್ನೊಂದು ಟ್ರಯಾಂಗಲ್ ತಗೊತೀನಿ ಯಾವುದು ಅಂದರೆ ಎ ಬಿ ಡಿ ಈ ಎ ಬಿ ಡಿನಲ್ಲಿ ಇದು ತೀಟ ಹಾಗಾದ್ರೆ ಇದು ಆಪೋಸಿಟು ಎ ಡಿ ಅಡ್ಜಾಸೆಂಟು ಹಾಗಾದರೆ ಎ ಡಿ ಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಎಕ್ಸು ಇಲ್ಲಿಂದ ಇಲ್ಲಿಗೆ ವೈ ಅಲ್ಲಿಗೆ ಎಕ್ಸ್ ಪ್ಲಸ್ ವೈ ಆಗುತ್ತೆ ಈಗ ಆ ಟ್ರಯಾಂಗಲ್ನ ತೊಗೋಣ ಇನ್ ಟ್ರಯಾಂಗಲ್ ಎ ಡಿ

ಆರ್ ಟು ಶಿಪ್ಸ್ ಈಸ್ ಇಸ್ ಅಮಿನಿ ಮೀಟರ್ ಸೊ ಟ್ವೆಂಟಿ ರೂಟ್ ತ್ರೀ ಮೀಟರ್ ಇದೆ ಎರಡು ಬೋಟ್ಗಳ ನಡುವೆ ಡಿಸ್ಟೆನ್ಸ್ ನೆಕ್ಸ್ಟ್ ಮೂವತ್ತೆರಡನೇ ಕ್ವೆಶನ್ ಇದೆಯಲ್ಲ ಇದು ಸೊ ಸರ್ಕಲ್ ಥಿಯರಮ್ ಪ್ರೂ ದಟ್ ದಟ್ ನಾನ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಎ ಸರ್ಕಲ್ ಆರ್ ಈಕ್ವಲ್ ಸೊ ಇಟ್ ಈಸ್ ಎ ಥಿಯರಮ್ ತರ್ಟಿ ತರ್ಡ್ ಅಂಡ್ ದಿಸ್ ಈಸ್ ದ ಲಾಸ್ಟ್ ಕ್ವಶನ್ ಆಫ್ ತ್ರೀ ಮಾರ್ಕ್ಸ್ ಎ ವೆಲ್ ಆಫ್ ಡಯಾಮೀಟರ್ ತ್ರೀ ಮೀಟರ್ ಈಸ್ ಡಗ್ ಫೋರ್ಟೀನ್ ಮೀಟರ್ ಡೀಪ್

ಸೊ ಇಲ್ಲಿ ಫಸ್ಟ್ ಒಂದು ಬಾವಿನ ಬರ್ಕೋಣ ಇದು ಬಾವಿ ಸೊ ಈ ಬಾವಿ ತೋಡ್ಬೇಕಾದ್ರೆ ಇದರಿಂದ ಬಂದಂತಹ ಮಣ್ಣನ್ನ ಈ ಬಾವಿಯ ಸುತ್ತ ಹಾಕ್ತಾ ಇದ್ದಾರೆ ಈ ತರ ಇದ್ರ ಸುತ್ತ ಆಗ್ತಾ ಇದಾರೆ ಹೀಗೆ ಸೊ ಇದ್ರ ಬಾವಿ ಸುತ್ತ ಈ ಇಲ್ಲಿರೋ ಮಣ್ಣನ್ನೇ ತೆಗೆದು ಈ ಥರ ಕಟ್ಟೆತನ ಕಟ್ಟಿದ್ದಾರೆ ಹಾಗಾದರೆ ಈಗ ನಾವೇನು ಔಟ್ ಮಾಡಬೇಕು ನೋಡಿ ಎರಡೂ ಕೂಡ ಇಟ್ ಲುಕ್ಸ್ ಲೈಕ್ ಎ ಸಿಲಿಂಡರ್ ಸೊ ಫಸ್ಟು ಈ ಬಾವಿ ಇದೆಯಲ್ಲ ಮೊದಲನೇದು ಇದರ ದಟ್ ಈಸ್ ಲೆಟ್ ಆಸ್ ಔಟ್ ಇದು ವಾಲ್ಯೂಮ್ ಆಫ್ ವೆಲ್ ಸೊ ವೆಲ್ದು ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ವೆಲ್ ಇಸ್ ಇನ್ ದ ಶೇಪ್ ಆಫ್ ಎ ಸಿಲಿಂಡರ್ ಸೊ ಅದರದ್ದು ಡಯಾಮೀಟ್ರ್ ಕೊಟ್ಟಿದ್ದಾನೆ ಮೂರು ಮೀಟ್ರ್ ಅಂತ ಹಾಗಾದ್ರೆ ಅದರದ್ದು ರೇಡಿಯಸ್ಸು ತ್ರೀ ಬೈ ಟೂ ಮೀಟರ್ ಆಗುತ್ತೆ ಇನ್ನು ಅದರ ವೆಲ್ಲಿನ ಹೈಟ್ ಕೊಟ್ಟಿದ್ದಾನೆ ವಿಚ್ ಈಸ್ ಈಕ್ವಲ್ ಟು ಫೋರ್ಟೀನ್ ಮೀಟರ್ ಅಂತ ಕೊಟ್ಟಿದ್ದೇನೆ ಇನ್ನು ಎಂಬ್ಯಾಂಕ್ಮೆಂಟ್ ಇದೆಯಲ್ಲ ಈ ಎಂಬ್ಯಾಂಕ್ಮೆಂಟ್ದು ಏನೇನು ಕೊಟ್ಟಿದ್ದಾನಪ್ಪ ಅಂದರೆ ಸೊ ಎಂಬ್ಯಾಂಕ್ಮೆಂಟ್ದು ನಾವು ಹೈಟನ್ನ ಫೈಂಡ್ ಔಟ್ ಮಾಡಬೇಕು ಬಟ್ ಇಲ್ಲೇನಾಗುತ್ತೆ ಎರಡು ರೇಡಿಯಸ್ ತೊಗೋಬೇಕಾಗುತ್ತೆ ನಾವು ಇದು ಇನ್ನರ್ ರೇಡಿಯಸ್ಸು ಇದು ವಿಡ್ತ್ ಕೊಟ್ಟಿಯೆನ ನಾವು ಈ ವಿಡ್ದನ್ನ ಹಾಗಾದರೆ ಇದು ಇನ್ನರ್ ರೇಡಿಯಸ್ಸು ಇದು ಔಟರ್ ರೇಡಿಯಸ್ಸು ಹಾಗಾದರೆ ಇದನ್ನು ಆರ್ ಒನ್ ಅಂತ ತಗೊತೀನಿ ಈಗ ನಮ್ಗೆ ಆರ್ ಟೂ ಬೇಕು ಆರ್ ಟು ಅಂದರೆ ಇಲ್ಲಿಂದ ಇಲ್ಲಿ ತನಕ ಬೇಕು ರೇಡಿಯಸ್ಸು ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ತ್ರೀ ಬೈ ಟು ಕ್ವಶನಲ್ಲಿ ಅವನೇ ಕೊಟ್ಟಿಯೇ ವಿಡ್ತು ಫೋರ್ ಮೀಟ್ರ್ ಅಂತ ಈ ಕಡೆನು ವಿಡ್ದು ಫೋರು ಈ ಕಡೆನೂ ವಿಡ್ದು ಫೋರು ಟೋಟಲ್ ಅಲ್ಲಿ ಈ ಕಡೆನೂ ಫೋರು ಆ ಕಡೆನೂ ಫೋರ್ ಆಗಿರುತ್ತೆ ಅಲ್ಲಿಗೆ ಆರ್ ಟು ಈಸ್ ಈಕ್ವಲ್ ಟು ಟೂನ ಎಲ್ ಸಿ ಎಮ್ ತೆಕ್ಕೊಂಡ್ರೆ ತ್ರೀ ಪ್ಲಸ್ ಟು ಫೋರ್ ಏಯ್ಟ್ ವಿಚ್ ಈಸ್ ಈಕ್ವಲ್ ಟು ಲೆವೆನ್ ಬೈ ಟೂ ಮೀಟರ್ ಈ ಲೆವೆನ್ ಬೈ ಟೂ ಮೀಟರ್ ಇದೆಯಲ್ಲ ಇದು ಇಟ್ ವಿಲ್ ಬಿ ದಟ್ ಈಸ್ ಟೋಟಲ್ ಇದು ಔಟರ್ ಸರ್ಕಲ್ ಇದೆಯಲ್ಲ ಇದು ಇದರ ಬಿಡ್ತು ಹಾಂ ಸಾರಿ ಇದರ ರೇಡಿಯಸ್ ಇಲ್ಲಿ ಒಂದು ಔಟರ್ ಸರ್ಕಲ್ ಇದೆ ಇನ್ನೊಂದು ಇನ್ನರ್ ಸರ್ಕಲ್ ಇದೆ ಸೊ ಈ ಇದು ಏನು ಎಂಬ್ಯಾಂಕ್ಮೆಂಟು ಅದು ಕೂಡ ಸಿಲಿಂಡ್ರಿಕಲ್ ಶೇಪಲ್ಲಿ ಇದೆಯಲ್ಲ ಅದರ ರೇಡಿಯಸ್ ತೊಗೋಬೇಕಾದ್ರೆ ಔಟರ್ ರೇಡಿಯಸ್ ಮೈನಸ್ ಇನ್ನರ್ ರೇಡಿಯಸ್ ತೊಗೋಬೇಕು ಔಟರ್ ರೇಡಿಯಸ್ ಅಂದರೆ ಇದು ಲೆವೆನ್ ಬೈ ಟು ಇನ್ನರ್ ರೇಡಿಯಸ್ ಅಂದರೆ ತ್ರೀ ಬೈ ಟು ಹಾಗಾದರೆ ಇಲ್ಲಿರೋ ಮಣ್ಣನ್ನೇ ನಾವು ತೆಗೆದಿಲ್ಲ ಹಾಕ್ತಾ ಇದ್ದೀವಿ ಅಂದರೆ ನಾವು ಈಗ ಬರ್ಕೊಳ್ಳೋಣ volume of adneen uh, volume of soil volume of soil dug from well dug from well will be equal to volume of earth used to form used to form the embankment used to form the embankment ಸೊ ಅದಕ್ಕೆ ಈಗ ಮಾಡ್ಕೋಣ ಸೊ ವಾಲ್ಯೂಮ್ ಆಫ್ ಸಾಯಿಲ್ ಡಗ್ ಫ್ರಮ್ ದಟ್ ಈಸ್ ಪೈ ಆರ್ ಒನ್ ಸ್ಕ್ವಯರ್ ಎಚ್ ಎಚ್ ಒನ್ ಅಂತ ತಗೋತೀನಿ ಹೈಟ್ ಗೊತ್ತಿಲ್ಲ ಈ ಹೈಟ್ ನಮಗೆ ಗೊತ್ತಿಲ್ಲ ಈ ಹೈಟನ್ನೇ ನಾವೀಗ ಔಟ್ ಮಾಡಬೇಕು ಅದನ್ನ ಎಚ್ ಟು ಅಂತ ತಗೊಂತೀನಿ ಕ್ವಶನ್ ಮಾರ್ಕ್ ಪೈ ಆರ್ ಒನ್ ಸ್ಕ್ವಯರ್ ಎಚ್ ಒನ್ ಈಸ್ ಈಕ್ವಲ್ ಟು ಪೈ ಇಲ್ಲಿ ಎರಡು ರೇಡಿಯಸ್ ಇರೋದ್ರಿಂದ ಆರ್ ಟು ಸ್ಕ್ವಯರ್ ಮೈನ್ ಇದು ಔಟರ್ ರೇಡಿಯಸ್ ಮೈನಸ್ ಆರ್ ಒನ್ ಸ್ಕ್ವೇರ್ ಇಂಟು ಎಚ್ ಒನ್ ಸೊ ಪೈ ಪೈ ಕ್ಯಾನ್ಸಲ್ ಆಯಿತು ಆರ್ ಒನ್ ಸ್ಕ್ವೇರ್ ಆರ್ ಒನ್ ಎಷ್ಟಿದೆ ತ್ರೀ ಬೈ ಟೂ ಇಂಟು ತ್ರೀ ಬೈ ಟು ಇಂಟು ಎಚ್ ಒನ್ ಎಷ್ಟಿದೆ ಫೋರ್ಟೀನ್ ಇಸ್ ಈಕ್ವಲ್ ಟು ಆರ್ ಟು ಸ್ಕ್ವೇರ್ ಲೆವೆನ್ ಸ್ಕ್ವೇರ್ ಅಂದರೆ ಒನ್ ಟ್ವೆಂಟಿ ಒನ್ ಬೈ ಟು ಸ್ಕ್ವೇರ್ ಫೋರ್ ಮೈನಸ್ ತ್ರೀ ಸ್ಕ್ವೇರ್ ಇಸ್ ನೈನ್ ಬೈ ಫೋರ್ ಇಂಟು ಎಚ್ ಇದು ಎಚ್ ಟು ಇಂಟು ಎಚ್ ಟು ಸೊ ಅಲ್ಲಿಗೆ ಟೂ ಒನ್ ಟೂ ಟು ಸೆವೆನ್ಝ

H2 is equal to 9 8 in the divide. 8 1s 8, 1 Ah uh, 10 mm -hmm. aito, 8 1s are 8, 2 to, 20 aitho. 8 2s are 16, 4 mikto, 40 aitho. 8 5s are 40. Therefore, the height of the embankment is 1.125 meter. So, by this, we have successfully answered, we have solved all the questions related to uh, 3 marks of set 5 in the next video we are going to solve uh, that is a four and five marks question by this we have completed all the set five papers of zen model papers so thank you for watching my youtube channel still those who are not subscribed my channel please subscribe it those who already subscribed please watch my videos like my videos and share my videos and don't forget to press the bell icon to get the notification for the next video so thank you for everyone for your great support